हेलो गाइस ಮತ್ತೊಂದು ವಿಡಿಯೋಗೆ ಸ್ವಾಗತ ಸೋ ಈ ವಿಡಿಯೋಲಿ 1 ರೂಪಾಯಿ ಸಹ ನೀವು ಇನ್ವೆಸ್ಟ್ ಮಾಡಿದಾಗ ಗೇಮ್ ಮಾಡ್ಕೊಂಡು ಮನಿ ಆರ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ಹೌದು ನಾನು ಹಿಂದಗಡೆ ಇದೇ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೆ ಬಟ್ ಆ ವಿಡಿಯೋಲಿ ನೀವು ಇನ್ವೆಸ್ಟ್ ಮಾಡಿ ಮನಿ ಆರ್ ಮಾಡಬೇಕಾಗಿತ್ತು ಬಟ್ ಈ ವಿಡಿಯೋಲಿ ನಾನು ಹೇಳೋ ಒಂದು ಟ್ರಿಕ್ ಮೂಲಕ ನೀವು ಯಾವುದೇ ರೀತಿ ಇನ್ವೆಸ್ಟ್ ಮಾಡಿದಾಗೇನೆ ಮನಿ ಆರ್ ಮಾಡಬಹುದು ಹಾಗಾದ್ರೆ ಲೇಟ್ ಮಾಡೋದು ಬೇಡ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನನ್ನ ಹೆಸರು ರಾಕೇಶ್ ಭಾಗ ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್ सो गाइस नीवु स्क्रीन मेले नोड़ता इदिरल्ल SPL अंत ई अप्लिकेशन ना नीवु डाउनलोड माड्कोबेकागुत्ते गेम आडि मनी अर्न माडोदक्के सो नानु डिस्क्रिप्शन अल्ली लिंक कोट्टिर्तीनि SPL ಆಪ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಪೇಜಿಗೆ ಬಂದು ಲ್ಯಾಂಡ್ ಆಗ್ತೀರಾ ಸೊ ನೀವು ಇಲ್ಲಿ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಈ ತರ ಒಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಒತ್ತಿದ ತಕ್ಷಣ ಅದು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವೇನಾದರೂ ಅನ್ನೋನ್ ಸೋರ್ಸ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಅಲ್ಲಿ ಪರ್ಮಿಷನ್ ಕೊಟ್ಟು ನಂತರ ಡೌನ್ಲೋಡ್ ಮಾಡೋದನ್ನ ಕಂಟಿನ್ಯೂ ಮಾಡಿ ಇದು APK ಫಾರ್ಮ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದ ನಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ನ ಸೊ ನೀವು ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ ಇದು ಸಾಮಾನ್ಯವಾಗಿ ನಿಮ್ಮ ಸ್ಟೋರೇಜ್ ಅಲ್ಲಿ ಸಿಗುತ್ತೆ APK ಅಲ್ಲೋಗಿ ಸರ್ಚ್ ಮಾಡಿದ್ರೆ SPL APK ಅಂತ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ರಿಜಿಸ್ಟರ್ ಆಗೋದು ಯಾವ ಥರ ಮನಿನ ಇದಕ್ಕೆ ಆ್ಯಡ್ ಮಾಡ್ಕೊಳೋದು ಯಾವ ಥರ ಮತ್ತು ಮನಿನ ವಿತ್ಡ್ರಾ ಮಾಡೋದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಡೆವಲಪರ್ ಆಪ್ಷನ್ಸ್ಗೆ ಡೆವಲಪರ್ ಆಗಿದ್ರೆ ನಿಮ್ಮ ಮೊಬೈಲಲ್ಲಿ ಆ ಡೆವಲಪರ್ ಆಪ್ಷನ್ಸ್ನ ಆಫ್ ಮಾಡ್ಕೊಳ್ಳಿ ಈ SPL ಪ್ರೋನ ಅಪ್ಲಿಕೇಶನ್ನ ಓಪನ್ ಮಾಡೋಣ ಈಗ ಫಸ್ಟೇನಾಗಿ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ನೋಡೋಣ ಐ ಮೀನ್ ಲಾಗಿನ್ ಆಗೋದು ಯಾವ ಥರ ಅಂತ ನೋಡೋಣ ನೀವಿಲ್ಲಿ ನೋಡಬಹುದು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಆಗಿ ಲಾಗಿನ್ ಆಗಬೇಕು ಸೊ ಬಟ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ರೆಫರಲ್ ಕೋಡ್ ಹಾಕಿದ್ದೀನಿ ಆ ರೆಫರಲ್ ಕೋಡ್ನ ಯೂಸ್ ಮಾಡಿಕೊಂಡು ಎಂಟರ್ ಆದರೆ ನಿಮಗೆ 20 ರುಪೀಸ್ ಕ್ಯಾಶ್ ಬೋನಸ್ ಬರುತ್ತೆ ನಿಮ್ಮ ಇನಿಷಿಯಲ್ ಆಗಿ 20 ರುಪೀಸ್ ನಿಮ್ಮ ವಾಲೆಟ್ಗೆ ಡೆಪಾಸಿಟ್ ಆಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಬಾಟಮಲ್ಲಿ ಕೆಳಗಡೆ ಹ್ಯಾವ್ ಎ ರೆಫರಲ್ ಕೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಮತ್ತು ನಾನು ಸ್ಕ್ರೀನ್ ಮೇಲೆ ಹಾಕಿರುವ ರೆಫರಲ್ ಕೋಡ್ನ ಇಲ್ಲಿ ಟೈಪ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಸಹ ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಆ ಆಪ್ಷನ್ನ ಪ್ರೆಸ್ ಮಾಡಿ ನೀವು ರಿಜಿಸ್ಟರ್ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ ಇಷ್ಟಕ್ಕೆ ಸೊ ನೀವು ಸಬ್ಮಿಟ್ ಹೊಡೆದ ತಕ್ಷಣ OTP ಬರುತ್ತೆ ಆ OTP ಆಟೋಮೆಟಿಕ್ ಆಗಿ ಅದೇನೇ ಟೈಪ್ ಮಾಡಿಕೊಂಡು ಡೈರೆಕ್ಟ್ ಈ ಪೇಜ್ಗೆ ನಿಮ್ಮನ್ನ ತಗೋಬರುತ್ತೆ ಹೋಮ್ ಪೇಜ್ಗೆ ನೀವು ಇಲ್ಲಿ ನೋಡಬಹುದು ಲೆಫ್ಟ್ ಸೈಡಲ್ಲಿ ಟಾಪಲ್ಲಿ SPL ಕಾಯಿನ್ಸ್ ಅಂತ ಇದೆ 20 ಡೆಪಾಸಿಟ್ ಆಗಿದ್ದಾವೆ ಸೊ ಕ್ಯಾಶ್ ಅಂತ ನೋಡ್ಬೋದು ರೈಟ್ ಸೈಡಲ್ಲಿ ಅದು ಸಹ 20 ಡೆಪಾಸಿಟ್ ಆಗಿದೆ ಸೊ ಅದರಿಂದ ನೀವು ನಾನು ರೆಫರಲ್ ಕೋಡ್ ಹಾಕಿದ್ದೀನಲ್ಲ ಆ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಮಾತ್ರನೇ ನೀವು ನಿಮಗೆ ಈ ಕ್ಯಾಶ್ ಅನ್ನೋದು ಡೆಪಾಸಿಟ್ ಆಗೋದು ಸೊ ಈಗ ಇದರಲ್ಲಿ ಮನಿ ಅರ್ನ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು 1 ರೂಪಾಯಿಯೂ ಸಹ ಇನ್ವೆಸ್ಟ್ ಮಾಡಿದ ಹಾಗೆ ಸೊ ಒಂದು ನೀವು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಸಹ ನಿಮಗೂ ರೆಫರಲ್ ಕೋಡ್ ಹಾಕಿರೋರ್ಗೂ ಮತ್ತು ಯಾವ್ದು ರೆಫರಲ್ ಕೋಡ್ ಹಾಕಿರ್ತಾರೋ ಇಬ್ಬರಿಗೂ ಸಹ ಮನಿ ಬರುತ್ತೆ ಇಲ್ಲಿ ನೋಡಬಹುದು ರೆಫರ್ ಯುವರ್ ಫ್ರೆಂಡ್ ಗೆಟ್ 25 ರುಪೀಸ್ ಅಂತ ಅದು ಒಂದು ರೀತಿ ಬಟ್ ಗೇಮ್ ಆಡಿ ಯಾವ ಥರ ಅರ್ನ್ ಮಾಡಬಹುದು ಅಂತ ಹೇಳೋದಾದರೆ ನೀವಿಲ್ಲಿ ನೋಡಬಹುದು 7 ಗೇಮ್ಸ್ ಇದ್ದಾವೆ ಈ 7 ಗೇಮ್ಸಲ್ಲಿ ನೀವು ಜಾಯಿನ್ ಆಗಿ ಮನಿ ಅರ್ನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರೂಟ್ ಸ್ಲ್ಯಾಶ್ ಅಂತ ಇದೆ ಅದ್ರ ಮೇಲೆ ಪ್ರೆಸ್ ಮಾಡ್ತೇನೆ ಇಲ್ಲಿ ಬ್ಯಾಟಲ್ ಅಂತ ಒಂದು ಆಪ್ಷನ್ ಇದೆ ಮತ್ತು ಟೂರ್ನಿಮೆಂಟ್ಸ್ ಅಂತ ಒಂದಿದೆ ಈಗ ಟೂರ್ನಿಮೆಂಟ್ಸ್ ಮೇಲೆ ನಾನು ಪ್ರೆಸ್ ಮಾಡ್ತೇನೆ ಸೊ ಈಗ ಈ SPL ಕಾಯಿನ್ಸ್ ಇದಾವಲ್ಲ ಇದು ಕ್ಯಾಶ್ ರೀತಿ ಅಲ್ಲ ಬಟ್ ಈ SPL ಅಲ್ಲಿ ಒಂದು ಕಾಯಿನ್ ಇದು ಇದಕ್ಕೂ ಸಹ ಒಂದು SPL ಕಾಯಿನ್ಗೆ 1 ಅಂತ ವ್ಯಾಲ್ಯೂ ಇರುತ್ತೆ ಸೊ ಇದು ಯಾಕೆ ಕ್ಯಾಶ್ಗೂ ಇದಕ್ಕೂ ಯಾವ ಥರ ಲಿಂಕ್ ಮಾಡ್ತೇನೆ ನೋಡಿ ಈಗ ಸೊ ಇಲ್ಲಿ ನೀವು ನೋಡಬಹುದು SPL ಕಾಯಿನ್ಸ್ನ 20 ಕೊಟ್ಟು ಮ್ಯಾಚ್ಗೆ ಎಂಟ್ರಿ ಆಗಬಹುದು ಈ SPL ಕಾಯಿನ್ಸ್ನ ಕೊಟ್ಟು ನೀವು ಮನಿಯನ್ನ ಅರ್ನ್ ಮಾಡಬಹುದು ಈ SPL ಕಾಯಿನ್ಸ್ನ ಅರ್ನ್ ಮಾಡೋದಕ್ಕೆ ಇಲ್ಲಿ ಫ್ರೀ ಮ್ಯಾಚಸ್ ಇದೆಯಲ್ಲ ಆ ಮ್ಯಾಚಸ್ನ ಎಂಟ್ರಿಯಾಗಿ ನೀವು SPL ಕಾಯಿನ್ನ ಅರ್ನ್ ಮಾಡಬಹುದು ಸೊ ಆ SPL ಕಾಯಿನ್ನ ನೀವು ಆ SPL ಕಾಯಿನ್ಗಳಿಂದ ಮ್ಯಾಚ್ ಎಂಟ್ರಿಯಾಗಿ ನೀವು ಮನಿ ಅರ್ನ್ ಮಾಡಬಹುದು ಅಥವಾ ಡೈರೆಕ್ಟಾಗಿ ನೀವು ಮನಿನ ಪೇ ಮಾಡಿ 2 ರುಪೀಸ್ 5 ರುಪೀಸ್ 4 ರುಪೀಸ್ ಇದರ ಟೂರ್ನಿಮೆಂಟ್ಸ್ ಇದೆಲ್ಲ ಮನಿ ಪೇ ಮಾಡಿ ಸಹ ನೀವು ಮ್ಯಾಚ್ಗೆ ಎಂಟ್ರಿ ಆಗಬಹುದು ಸೊ ಈ ಗೇಮ್ಸಲ್ಲಿ ನೀವು ಟಾಪ್ 14 ಟಾಪ್ 15 ಅಲ್ಲಿ ಬಂದರೆ ನಿಮಗೆ ಮನಿ ಅನ್ನೋದು ಸಿಗುತ್ತೆ ಮೊದಲನೇದಾಗಿ ಮನಿ ಆ್ಯಡ್ ಮಾಡ್ಕೊಳೋದಕ್ಕೆ ಇಲ್ಲಿ ಬಾಟಮಲ್ಲಿ ವಾಲೆಟ್ ಅಂತ ಇದೆಯಲ್ಲ ಆಪ್ಷನ್ ಅದನ್ನು ಪ್ರೆಸ್ ಮಾಡಿ ಇಲ್ಲಿ ಆ್ಯಡ್ ಕ್ಯಾಶ್ ಅಂತ ಇದೆಯಲ್ಲ ಆಪ್ಷನ್ನ ಅದನ್ನು ಪ್ರೆಸ್ ಮಾಡಿ ಮತ್ತು ನಿಮಗೆ ಎಷ್ಟು ಮನಿ ಆ್ಯಡ್ ಮಾಡ್ಕೋಬೇಕು ನಿಮ್ಮ ವಾಲೆಟ್ಗೆ ಅದನ್ನು ಇಲ್ಲಿ ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು 100 ರುಪೀಸ್ ಅಂತ ಇಟ್ಕೊಳ್ಳಿ ಇದು Paytm ಮೂಲಕ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪೇ ನೌ ಅಂತ ಪ್ರೆಸ್ ಮಾಡಿ ಸೊ ನಿಮಗೆ ಡೈರೆಕ್ಟು Paytm ಪೋರ್ಟಲ್ಗೆ ಕರ್ಕೊಂಡೋಗುತ್ತೆ Paytm ಅಥವಾ ಭೀಮ್ UPI ಯಾವುದರಿಂದಾದರೂ ನೀವು ಆ್ಯಡ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ನಂಬರ್ನ ಪ್ರೆಸ್ ಮಾಡಿ ಪ್ರೊಸೀಡ್ ಅಂತ ಹೊಡೆದ್ರೆ ನಿಮ್ಮ ಅಕೌಂಟಲ್ಲಿ ವಾಲೆಟಲ್ಲಿ SPL ವಾಲೆಟಲ್ಲಿ 100 ರುಪೀಸ್ ಡೆಪಾಸಿಟ್ ಆಗಿರುತ್ತೆ ಸೊ ಇನ್ನು ವಿತ್ಡ್ರಾ ಮಾಡೋದು ಯಾವ ಥರ ಅಂತ ನೋಡೋದಾದರೆ ಈ ಇದೇ ವಾಲೆಟ್ ಆಪ್ಷನ್ನಲ್ಲಿ
ವಿತ್ಡ್ರಾ ಅಂತ ಆಪ್ಷನ್ ಇದೆಲ್ಲ ಅದರ ಮೇಲೆ ಪ್ರೆಸ್ ಮಾಡಿ ಸೊ ನಿಮ್ಮ ಬ್ಯಾಲೆನ್ಸ್ ಎಷ್ಟಿರುತ್ತೋ ಅಷ್ಟನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಎಷ್ಟು ವಿತ್ಡ್ರಾ ಮಾಡಬೇಕು ಅಷ್ಟು ರುಪೀಸ್ನ ನೀವು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಮ್ಯಾಕ್ಸಿಮಮ್ ಒನ್ ಡೇಗೆ 1000 ರುಪೀಸ್ ನೀವು ವಿತ್ಡ್ರಾ ಮಾಡಬಹುದು ಮತ್ತು ಪೇಟಿಎಮ್ಗೆ ನೀವು ವಿತ್ಡ್ರಾ ಮಾಡ್ಕೋಬೇಕಾ ಅಥವಾ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾ ಅಂತ ಹೇಳಿ ನೀವು ಅಲ್ಲಿ ಪ್ರೆಸ್ ಮಾಡಿ ವಿತ್ಡ್ರಾ ಅಂತ ಒಡೆದ್ರೆ 48 ಅವರ್ಸಲ್ಲಿ ನೀವು ವಿತ್ಡ್ರಾ ಮಾಡಿರೋ ಅಮೌಂಟು ಪೇಟಿಎಮ್ ಅಥವಾ ನಿಮ್ಮ ಬ್ಯಾಂಕಲ್ಲಿ ಯಾವುದನ್ನ ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಬಟ್ ಇದಕ್ಕಿಂತ ಮುಂಚೆ KYC ನ ಕಂಪ್ಲೀಟ್ ಮಾಡೇ ಇರಬೇಕು ನಿಮ್ಮ ಪ್ರೊಫೈಲ್ಗೆ ಹೋಗಿ ಸೊ ಅದು ಯಾವ ಥರ ಅಂತ ನೋಡೋದಾದರೆ ನೀವು ಹೋಮ್ಗೆ ಬಂದು ಇಲ್ಲಿ ಟಾಪಲ್ಲಿ ಮಧ್ಯದಲ್ಲಿ ಪ್ರೊಫೈಲ್ ಆಪ್ಷನ್ ಇದೆಲ್ಲ ಅದನ್ನು ಪ್ರೆಸ್ ಮಾಡಿ ಇಲ್ಲಿ ನಿಮ್ಮ ನೇಮ್ ಇಮೇಲ್ ಅಡ್ರೆಸ್ ಜೆಂಡರ್ ಮತ್ತು ಸ್ಟೇಟ್ ಕೊಟ್ಟಿದ್ದೀವಿ ಆಗಲೇ ID ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು RBI ಕಂಪಲ್ಸರಿ ಮಾಡಿರೋದ್ರಿಂದ ಯಾವುದೇ ಮನಿ ರಿಲೇಟೆಡ್ ಆ್ಯಪ್ಸಿಂದ ತೊಗೊಂಡು ನೀವು KYC ಕಂಪಲ್ಸರಿ ಆಗಿರುತ್ತೆ ಸೊ ಇದಕ್ಕೆ ನೀವು ನಿಮ್ಮ ಪಾನ್ ಕಾರ್ಡ್ನ ಯೂಸ್ ಮಾಡಿಕೊಂಡು KYC ನ ಕಂಪ್ಲೀಟ್ ಮಾಡಬಹುದಾಗಿದೆ ಸೊ ಗೈಸ್ ಇಲ್ಲಿ ನಿಮಗೆ ಎಲ್ಲ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ನಾನು ಯಾವ ರೀತಿ ಅಂತ ಈಸಿಯಾಗಿ 1 ರೂಪಾಯಿ ಸಹ ಇನ್ವೆಸ್ಟ್ ಮಾಡ್ದಂಗೆ ಮನಿನ ಹಾರ್ನ್ ಮಾಡುವುದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಆ್ಯಪ್ನ ಲಿಂಕ್ ಕೊಟ್ಟಿದ್ದೀನಿ SPL ಡೌನ್ಲೋಡ್ ಲಿಂಕ್ ಅಂತ ಹೇಳಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿತು ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಅದನ್ನು ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಸಹ ಮೆಸೇಜ್ ಮಾಡಬಹುದು ನಾವು ರಿಪ್ಲೈ ಮಾಡ್ತೇವೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್